ಧರ್ಮ ಯಾರು ಅಂತಂದರೆ ಅವನು ಹೇಗೆ ಫಲವನ್ನು ಪಡ್ಕೊಂಡ ಅಂತಂದರೆ ಶಿವನ ಆರಾಧನೆಯಿಂದ, ಶಿವನ ಒಂದು ಕೃಪೆಯಿಂದ ಅವನು ವಿಶ್ವಕರ್ಮನಾದ. ಆದ್ದರಿಂದ ಆ ಶಿವನನ್ನು ಆರಾಧನೆ ಮಾಡೋದು ಕೂಡ ಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠವಾದ ಪ್ರೀತವಾದಂತಹ ಒಂದು ಪೂಜೆ. ಆದ್ದರಿಂದ ಕಲಶವನ್ನು ಇಟ್ಟು ನಿಮ್ಮ ಕೈಲಿ ಗೆಜ್ಜೆ ವಸ್ತ್ರ ತರೋಕ್ಕಾದರೆ ಗೆಜ್ಜೆ ವಸ್ತ್ರ ತನ್ನಿ, ಸ್ವಲ್ಪ ಹೂವು ತಂದು ಇಟ್ಕೊಂಡಿರಿ, ಆ ಹೂವು ಅದರಲ್ಲಿ ಮಲ್ಲಿಗೆ ಕನಕಾಂಬರ ಸಿಕ್ಕಿದ್ರೆ ಬಹಳ ಶ್ರೇಷ್ಠ, ಸಿಕ್ಕಲಿಲ್ಲ ಅಂತಂದರೆ ಯಾವ ಹೂವು ಸಿಗುತ್ತೋ ಆ ಹೂವನ್ನ ಕಲಶಕ್ಕೆ ಅಲಂಕಾರ ಮಾಡಿ, ಅಲಂಕಾರ ಮಾಡಿದ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿ. ಮೊದಲು ಘಂಟಾನಾದವನ್ನು ಮಾಡಬೇಕು, ದೀಪವನ್ನು ಹಚ್ಚಿದ ನಂತರ ಘಂಟಾನಾದವನ್ನು ಮಾಡಿ ಗಂಟೆಯನ್ನು ಬಾರಿಸಿದ ನಂತರ ನಿಮಗೆ ಏನು ಮಂತ್ರ ಬರುತ್ತೋ, ಏನು ಶ್ಲೋಕ ಬರುತ್ತೋ ಅದನ್ನು ಹೇಳ್ಕೊಳ್ತಾ ಮಹಾಲಕ್ಷ್ಮಿಯನ್ನು ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮಿಯೈ ನಮಃ, ಇದೇನೋ ಬರಲಿಲ್ಲ ಅಂದರೆ ಶ್ರೀ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳ್ಕೊಳ್ಳಿ. ಆ ಮಹಾಲಕ್ಷ್ಮಿಗೆ ಇವಾಗೇನು ಯೂಟ್ಯೂಬಲ್ಲಿ ನಿಮಗೆ ಏನು ಬೇಕೋ ಅದೆಲ್ಲವೂ ಕೂಡ ಸಿಕ್ಕತ್ತೆ. ಕನಕಧಾರ ಸ್ತೋತ್ರ ಅನ್ನೋದು ಬಹಳ ಪ್ರೀತವಾಗಿರುವಂತಹ ಸ್ತೋತ್ರ, ಅಷ್ಟಲಕ್ಷ್ಮಿ ಸ್ತೋತ್ರಗಳು ಬರುತ್ತೆ. ಈ ಸ್ತೋತ್ರವನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ನೀವು ಪೂಜೆಯನ್ನು ಮಾಡಿ. ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಆನಂತರ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಯನ್ನು ಆ ಕಲಶದಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೂವ ಮಂತ್ರಾಕ್ಷತೆ ಪೂಜೆ ಮಾಡಿ. ಆನಂತರ ಮನಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ಏನು ತೊಂದರೆ ಇದೆಯೋ, ಆ ತೊಂದರೆ ಕಾರಣ ಏನಪ್ಪ ಅಂತಂದರೆ ಸಂಧ್ಯಾಕಾಲದಲ್ಲಿ ಯಾರಾದರೂ ಏನಾದರೂ ವ್ಯಾಪಾರ ಮಾಡ್ತಾಯಿದ್ರೆ ವ್ಯಾಪಾರಕ್ಕೆ ಯಾರೋ ಬರ್ತಾರೆ, 500 ರೂಪಾಯಿ ಹೇಳಿರ್ತೀವಿ, ಅವ್ರು 500 ರೂಪಾಯಿ ಆಗಲ್ಲ 450 ರೂಪಾಯಿ ಕೊಡ್ತೀನಿ ಅಂದರೆ ಇಲ್ಲ ಇಲ್ಲ ಏನು ಮಾಡಿದ್ರೂ ಕೊಡೋಕ್ಕಾಗಲ್ಲ ಅಂತ ವಾಪಸ್ ಕಳಿಸ್ತೀವಿ. 50 ರೂಪಾಯಿನ ಮುಖ ನೋಡ್ಕೊಳ್ತೀವಿ, ಮಹಾಲಕ್ಷ್ಮಿಯನ್ನು ಆಚೆ ಕಳಿಸ್ತೀವಿ. ಅಥವಾ ಮನೆಗೆ ಯಾರಾದರೂ ಬಂದಿರ್ತಾರೆ, ಬಂದು ಅವರು ಏನೋ ಕೇಳೋಕ್ಕೆ ಬರ್ತಾರೆ, ಇಲ್ಲ ರೀ ಇವಾಗೇನೂ ಇಲ್ಲ ಅಂತ ದಬಾರ್ ಅಂತ ಬಾಗಿಲು ಹಾಕಿ ಕಳಿಸ್ತೀವಿ. ಮಹಾಲಕ್ಷ್ಮಿನ ಯಾವ ರೂಪದಲ್ಲಿ ಬಂದಿರಬಹುದು ನಮಗೆ ಗೊತ್ತಿಲ್ಲ. ಆ ಬಂದವ್ರನ್ನ ಮನೆ ಒಳಗಡೆ ಕರೆದು ಒಂದು ಲೋಟ ನೀರು ಕೊಟ್ಟು ಕಳಿಸಿದ್ರೆ ನಮ್ಮ ಗಂಟೇನು ಹಾಳಾಗಲ್ಲ ಅಲ್ವಾ? ಇದೆಲ್ಲ ಮಾಡೋದ್ರಿಂದ ಈ ರೀತಿ ನಮಗೆ ಗೊತ್ತಿಲ್ಲದಿರ ಮಹಾಲಕ್ಷ್ಮಿಯನ್ನು ನಾವೇ ನಿಕೃಷ್ಟ ಮಾಡಿಬಿಟ್ಟಿರ್ತೀವಿ. ಮತ್ತೆ ಬಹಳ ತಪ್ಪು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಹಣ ಬಂತು, ಯಾವುದೋ ವ್ಯಾಪಾರಕ್ಕೆ ಹಣ ಬಂತು, ವ್ಯಾಪಾರವೋ ಸಾಲವೋ ಅಥವಾ ಸಂಬಳವೋ ಬಂತು, ಬಂದ ತಕ್ಷಣ ಈಗೆಲ್ಲ ಅಕೌಂಟಲ್ಲಿರುತ್ತೆ, ಅಕೌಂಟಲ್ಲಿರೋದನ್ನು ಹಾಗೆ ಫೋನ್ಪೇ ಮಾಡಿ ಪಟ 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 ಎಲ್ಲರಿಗೂ ಕಳಿಸ್ಬಿಟ್ಟು 0 ಬ್ಯಾಲೆನ್ಸ್ ಇಟ್ಕೊಂಡು ಮನೆಗೆ ಬರುತ್ತೆ. ಸಂಸಾರ ಅಂದ್ರೇನು? ಹೆಣ್ಣನ್ನು ಮದುವೆ ಮಾಡಿಕೊಂಡು ಕನ್ಯಾದಾನ ಮಾಡಿದ ನಂತರ ಅವಳನ್ನು ಮನೆಗೆ ಕರ್ಕೊಂಡು ಬಂದ ಮೇಲೆ ಅದು ಸಂಸಾರ ಆಗತ್ತೆ. ಮನೆಗೆ ಕರ್ಕೊಂಡು ಬರ್ದಿರಾ, ನೀನು ತವ್ರ ಮನೇಲಿರೋ ನಾನು ಇಲ್ಲಿರ್ತೀನಿ ಅಂದರೆ ಅದನ್ನು ಸಂಸಾರ ಅಂತಾರಿಯೇ. ಹಾಗೆ ಮಹಾಲಕ್ಷ್ಮಿ ನಮಗೆ ಬರ್ತಾಳೆ, ಬಂದವಳನ್ನ ಮನೆಯವರೆಗೂ ಕರ್ಕೊಂಡೇ ಬರೋದಿಲ್ಲ, ಮನೆಯಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ವಿಶ್ರಮಿಸು ಅಂತ ಕೇಳೋದಿಲ್ಲ, ಅಕೌಂಟಿಗೆ ಬರುತ್ತೆ, ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಇದರಿಂದ ಕೂಡ ಮಹಾಲಕ್ಷ್ಮಿಯ ಅವಕೃಪೆ ನಮಗಾಗಿರುತ್ತೆ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.